ಉತ್ತರ ಕೊರಿಯಾದ ನಿರಂಕುಶವಾದಿ ದೊರೆ ಎನಿಸಿಕೊಂಡಿರುವ ಕಿಮ್ ಜಾಂಗ್ ಉನ್ ಹೆಸರು ಕೇಳದವರೇ ಇಲ್ಲ ಅನ್ಬಹುದು. ವಿಶ್ವದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುವ ನಾಯಕ ಎಂದ್ರೆ ಕಿಮ್ ಜಾಂಗ್ ಉನ್. ಪರಮಾಣು ಪರೀಕ್ಷೆಗಳ ವಿಚಾರವಾಗಿಯೇ ಆಗಿರಲಿ, ಮೂರನೇ ವಿಶ್ವ ಯುದ್ಧಕ್ಕೆ ಈತನೇ ಕಾರಣವಾಗಬಹುದು ಎನ್ನುವ ವಿಚಾರಕ್ಕಾಗಿ ಕಿಮ್ ಸುದ್ದಿಯಾಗುವುದು ಸಹಜ. ಅಲ್ಲದೆ ಕಿಮ್ ಜಾನ್ ಉನ್ ವಿಚಿತ್ರ ಕಾನೂನುಗಳ ಕಾರಣದಿಂದಲೂ ಅನೇಕರು ಈತನ ಬಗ್ಗೆ ಟೀಕೆಗಳನ್ನು ಮಾಡುತ್ತಾನೆ ಇರ್ತಾರೆ. ಇನ್ನು ಭೂಮಿಯ ಮೇಲೆ ಎಲ್ಲಾದರೂ ನರಕ ಇದೆ ಅಂದ್ರೆ ಅದು ಉತ್ತರ ಕೊರಿಯಾದಲ್ಲಿ ಅನ್ನುವವರು ಇದ್ದಾರೆ. ಉತ್ತರ ಕೊರಿಯಾದಲ್ಲಿ ಇರುವ ಜನರು ವಿಶ್ವದ ಇತರೆ ರಾಷ್ಟ್ರಗಳ ಜನರ ಹಾಗೆ ಸಾಮಾನ್ಯವಾದ ಜೀವನವನ್ನು ನಡೆಸುವುದು ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿರುವ ಕಠಿಣ ಕಾನೂನುಗಳ ಕಾರಣದಿಂದ ಇಲ್ಲಿನ ಜನರಿಗೆ ಮುಕ್ತವಾಗಿ ಸ್ವಾತಂತ್ರ್ಯದ ಗಾಳಿಯನ್ನ ಉಸಿರಾಡಲು ಸಹ ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕಿಮ್ ಜಾಂಗ್ ಉನ್ ಅನಾರೋಗ್ಯದ ಕಾರಣದಿಂದ ಸುದ್ದಿಯಲ್ಲಿದ್ದಾರೆ. ಕೆಲವು ಮಾಧ್ಯಮಗಳು ಕಿಮ್ ನಿಧನರಾಗಿ ಹೋದರೆಂದು ಸಹ ಸುದ್ದಿಯನ್ನ ಮಾಡಿದ್ವು. ಆನಂತರ ಈ ಎಲ್ಲಾ ಗಾಳಿ ಸುದ್ದಿಗಳಿಗೆ ತೆರೆ ಎಳೆಯಲು ನಿರಂಕುಶಾಧಿಕಾರಿ ಕಿಮ್ ಹೊರಗೆ ಬರಲೇಬೇಕಾಯಿತು. ಆದರೆ ಕೆಲವರು ಇದನ್ನ ಸಹ ಅನುಮಾನದ ದೃಷ್ಟಿಯಿಂದ ನೋಡಿದ್ದು, ಜನರ ಮುಂದೆ ಬಂದ ವ್ಯಕ್ತಿ ಕಿಮ್ ಅಲ್ಲ, ಬದಲಿಗೆ ಆತನಂತೆ ಕಾಣುವ ಬೇರೊಬ್ಬ ವ್ಯಕ್ತಿ ಎಂದಿದ್ದಾರೆ. ಸ್ನೇಹಿತರೆ, ನಾವಿಂದು ನಿಮಗೆ ಉತ್ತರ ಕೊರಿಯಾದಲ್ಲಿ ಅನುಷ್ಠಾನದಲ್ಲಿರುವ ಕಠಿಣ ನಿಯಮಗಳ ಬಗ್ಗೆ ತಿಳಿಸಲು ಹೊರಟಿದ್ದೇವೆ. ಈ ನಿಯಮಗಳ ಬಗ್ಗೆ ತಿಳಿದ ನಂತರ ಖಂಡಿತ ನೀವು ಇಂತಹ ದೇಶದಲ್ಲಿ ನೆಲೆಸಲು ಬಯಸುವುದಿಲ್ಲ ಅಂದ್ರೆ ಅದು ಸುಳ್ಳಲ್ಲ. ಕಿಮ್ಗೆ ಎದುರಾಳಿ ಇಲ್ಲ. ಉತ್ತರ ಕೊರಿಯಾದಲ್ಲಿ ಚುನಾವಣೆ ನಡೆಯೋದಿಲ್ಲ ಎಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಆದ್ರೆ ಕಿಮ್ಗೆ ಎದುರಾಗಿ ಚುನಾವಣೆಗೆ ಯಾರೂ ನಿಲ್ಲೋದಿಲ್ಲ, ಹಾಗೂ ಜನರು ಕಿಮ್ಗೆ ಮತದಾನ ಮಾಡಬೇಕಾಗಿದೆ. ಅಂದ್ರೆ ಜನರು 100% ಮತಗಳು ಕಿಮ್ಗೆ ಬೀಳುತ್ತವೆ. ಅಂದ್ರೆ ಜನರ 100% ಮತಗಳು ಕಿಮ್ಗೆ ಬೀಳುತ್ತವೆ. ಉತ್ತರ ಕೊರಿಯಾದಲ್ಲಿ 3 ಟಿವಿ ಚಾನೆಲ್ಗಳಿವೆ. ಉತ್ತರ ಕೊರಿಯಾದಲ್ಲಿನ ಜನರಿಗೆ ವಿಶ್ವದ ಅನ್ಯ ರಾಷ್ಟ್ರಗಳು ಹಾಗೂ ಆಗು ಹೋಗುಗಳ ಬಗ್ಗೆ ಹೆಚ್ಚು ತಿಳಿಯುವುದಿಲ್ಲ. ಇಲ್ಲಿ ಜನರಿಗೆ 3 ಚಾನೆಲ್ಗಳನ್ನ ಮಾತ್ರ ನೋಡುವ ಅವಕಾಶ ಇದೆ. ಅದು ಕೂಡ ಸರ್ಕಾರ ಜನರಿಗೆ ಏನನ್ನ ತೋರಿಸಲು ಇಷ್ಟಪಡುವುದೋ ಅದನ್ನ ಮಾತ್ರವೇ ಜನರು ನೋಡಬೇಕಾಗಿದೆ. ಹೇರ್ಸ್ಟೈಲ್. ಉತ್ತರ ಕೊರಿಯಾದಲ್ಲಿ 28 ರೀತಿಯ ಹೇರ್ಸ್ಟೈಲ್ಗೆ ಮಾತ್ರವೇ ಅವಕಾಶ ಇದೆ. ಇದರಲ್ಲಿ 10 ಪುರುಷರಿಗಾಗಿ 18 ಮಹಿಳೆಯರಿಗಾಗಿ ಇರುವ ಹೇರ್ಸ್ಟೈಲ್ ಆಗಿದೆ. ಜನರು ತಮಗೆ ಇಷ್ಟ ಬಂದ ಹಾಗೆ ಹೇರ್ಸ್ಟೈಲ್ ಮಾಡುವ ಹಾಗಿಲ್ಲ ಎನ್ನುವ ಕಾನೂನನ್ನ ಕಿಮ್ 2013 ಜಾರಿಗೊಳಿಸಿದ್ದಾರೆ. ರಾಜಧಾನಿಯಲ್ಲಿ ನೆಲೆಸುವ ಅವಕಾಶ ಇಲ್ಲ. ನಮ್ಮಲ್ಲಿ ದೆಹಲಿ ಅಥವಾ ಮುಂಬೈನಲ್ಲಿ ನಾವು ಓಡಾಡಲು ಯಾವುದೇ ನಿರ್ಬಂಧ ಇಲ್ಲ. ಆದರೆ ಉತ್ತರ ಕೊರಿಯಾದ ರಾಜಧಾನಿಯಲ್ಲಿ ಕೇವಲ ಶ್ರೀಮಂತರು ಮತ್ತು ಉನ್ನತ ವ್ಯಕ್ತಿಗಳಿಗೆ ಮಾತ್ರ ನೆಲೆಸಲು ಅವಕಾಶ ನೀಡಲಾಗಿದೆ. ಇಲ್ಲಿ ಬಡವರು ಮತ್ತು ಹಿಂದುಳಿದ ವರ್ಗಗಳ ಜನರಿಗೆ ಜಾಗವಿಲ್ಲ. ವಿಶ್ವದ ಕ್ಯಾಲೆಂಡರ್ಗಿಂತ ಭಿನ್ನವಾದ ಕ್ಯಾಲೆಂಡರ್.
ವಿಶ್ವದಲ್ಲೆಡೆ ಈಗ 2022 ನಡೀತಾ ಇದೆ ಆದರೆ ಉತ್ತರ ಕೊರಿಯಾದಲ್ಲಿ ಈಗ 111 ನಡೀತಾ ಇದೆ ಈ ಹೊಸ ಕ್ಯಾಲೆಂಡರ್ ಸಿಸ್ಟಮ್ ಆರಂಭವಾಗಿದ್ದು ಇಲ್ಲಿನ ಹಿಂದಿನ ನಾಯಕ ಕಿಮ್ ಇಲ್ ಸುಂಗ್ ಜನ್ಮದಿನದಿಂದ ಎನ್ನಲಾಗಿದೆ ಮೂರು ತಲೆಮಾರಿಗೆ ಆಗುತ್ತೆ ಶಿಕ್ಷೆ ಉತ್ತರ ಕೊರಿಯಾದಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಅಪರಾಧ ಮಾಡಿದವರಿಗೆ ಮಾತ್ರವೇ ಶಿಕ್ಷೆಯಾಗುವುದಿಲ್ಲ ಬದಲಿಗೆ ಅವರ ಮೂರು ತಲೆಮಾರಿಗೆ ಶಿಕ್ಷೆಯನ್ನು ವಿಧಿಸಲಾಗುವುದು ಉದಾಹರಣೆಗೆ ತಾತ ತಪ್ಪು ಮಾಡಿದ್ರೆ ಮೊಮ್ಮಗನಿಗೂ ಸಹ ಶಿಕ್ಷೆಯಾಗುತ್ತೆ ಆದ್ರಿಂದಲೇ ಇಲ್ಲಿ ಅಪರಾಧಗಳ ಸಂಖ್ಯೆ ಬಹಳ ಕಡಿಮೆ ಇಲ್ಲಿ ಶೇಕಡಾ 99% ಜನ ಅಕ್ಷರಸ್ಥರಾಗಿದ್ದಾರೆ ಇದು ಉತ್ತರ ಕೊರಿಯಾದ ಬಗ್ಗೆ ಒಂದು ಉತ್ತಮ ವಿಷಯ ಎನ್ನಬಹುದಾಗಿದೆ ಇಲ್ಲಿನ ಜನರು ಶೇಕಡಾ 99% ಜನರು ಶಿಕ್ಷಿತರಾಗಿದ್ದಾರೆ ಶಿಕ್ಷಣ ಈ ದೇಶದಲ್ಲಿ ಅನಿವಾರ್ಯವಾಗಿದೆ ನೀಲಿ ಚಿತ್ರ ನೋಡಿದ್ರೆ ಶಿಕ್ಷೆ ಇಲ್ಲಿನ ಜನರಿಗೆ ನೀಲಿ ಸಿನಿಮಾಗಳನ್ನು ನೋಡುವುದಕ್ಕೆ ಅನುಮತಿ ಇಲ್ಲ ಒಂದು ವೇಳೆ ನೋಡಿದ್ರೆ ಮರಣ ದಂಡನೆ ಕೂಡ ಆಗಬಹುದು ಟ್ರಾಫಿಕ್ ಲೈಟ್ಸ್ ಗಳಿಲ್ಲ ಉತ್ತರ ಕೊರಿಯಾದಲ್ಲಿ ಸುತ್ತಾಡಲು ಹೋದಾಗ ನಿಮಗೆ ಎಲ್ಲಿಯೂ ಸಹ ರಸ್ತೆಗಳಲ್ಲಿ ಟ್ರಾಫಿಕ್ ಲೈಟ್ಗಳು ಕಾಣುವುದಿಲ್ಲ ಇಲ್ಲಿನ ಟ್ರಾಫಿಕ್ ಪೊಲೀಸರು ಸನ್ನೆ ಸೂಚಕಗಳ ಮೂಲಕವೇ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ಇಂಟರ್ನೆಟ್ ಇಲ್ಲ ಉತ್ತರ ಕೊರಿಯಾದಲ್ಲಿ ಒಂದೇ ಒಂದು ಇಂಟರ್ನೆಟ್ ಪೂರೈಸುವ ಕಂಪನಿ ಇದ್ದು ಅದು ಕೂಡ 605 ಜನರಿಗೆ ಮಾತ್ರವೇ ಇಂಟರ್ನೆಟ್ ಸೌಲಭ್ಯ ನೀಡಲಾಗಿದೆ ಇಲ್ಲಿನ ಸಾಮಾನ್ಯ ಜನರಿಗೆ ಇಂಟರ್ನೆಟ್ ಬಳಸುವ ಸೌಲಭ್ಯ ಇಲ್ಲ ಇನ್ನು ಕೊನೆಯದಾಗಿ ಉತ್ತರ ಕೊರಿಯಾಗೆ ಹೋಗಲು ಅನುಮತಿ ಸಿಕ್ಕರೆ ಸಿಗಬಹುದು ಆದರೆ ಅಲ್ಲಿ ಪ್ರವಾಸಿಗರು ಸರ್ಕಾರ ನಿಗದಿ ಮಾಡಿರುವ ಸ್ಥಳಗಳಲ್ಲಿ ಮಾತ್ರ ಸಂಚಾರ ಮಾಡಬಹುದು ಇಲ್ಲಿನ ಕೆಲವೊಂದು ಸ್ಥಳಗಳು ಮತ್ತು ಬಡವರ ಫೋಟೋಗಳನ್ನು ತೆಗೆಯುವುದನ್ನು ನಿಷೇಧ ಮಾಡಲಾಗಿದೆ ಕೊರಿಯಾ ತನ್ನ ದೇಶದ ಬಡತನ ಮತ್ತು ಸಮಸ್ಯೆಗಳನ್ನು ವಿಶ್ವದಿಂದ ಸದಾ ಮರೆಮಾಚುವ ಪ್ರಯತ್ನ ಮಾಡ್ತಾನೆ ಇದೆ ಇದು ಉತ್ತರ ಕೊರಿಯಾದ ಬಗ್ಗೆ ಒಂದಷ್ಟು ಆಸಕ್ತಿಕರ ವಿಚಾರಗಳಾಗಿದೆ ಇಂತಹ ಕಠಿಣ ಕಾನೂನುಗಳಿರುವ ದೇಶದಲ್ಲಿ ವಾಸಿಸಲು ನೀವು ಇಷ್ಟಪಡುವಿರಾ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ